ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಗುಡ್ ಮೋರಿಕೆ ಮಾರ್ನಿಂಗ್ ಮೋದಿ ಕೇರ್ ಕನ್ಸಲ್ಟೆಂಟ್ಗೆ ಎಲ್ರಿಗೆ. ಎಲ್ಲರೂ ಹೇಗಿದ್ರ, ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ. ನಾನಂತೂ ಆರಾಮಿದ್ದೀನಿ, ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತೊಂದು ಟಾಪಿಕ್ ಏನಪ್ಪ ಅಂತಂದರೆ, ಮೋದಿ ಕೇರ್ನಲ್ಲಿ ಸಿಗುವಂಥ ಪಾಪ್ಯುಲರ್ ವಾಶ್ಮೆಟ್ ಪಾಪ್ಯುಲರ್ ಡಿಟರ್ಜೆಂಟ್ ಪೌಡ್ರ್, ಇದರ ಬಗ್ಗೆ ನಾನು ಮಾಹಿತಿ ಕೊಡೋಕೆ ಬಂದಿದ್ದೀನಿ. ನೋಡಿ, ಇದು ಟೂ ಟೈಪ್ ಬರುತ್ತೆ. ಒಂದು ವಾಷಿಂಗ್ ಮಷಿನ್ಗೆ ಯೂಸ್ ಮಾಡೋದು, ಒಂದು ನಾರ್ಮಲ್ ವಾಶ್ ಹ್ಯಾಂಡ್ ವಾಶಿಗೆ. ಹ್ಯಾಂಡ್ ವಾಶಿಂದ ನಾವು ಹ್ಯಾಂಡ್ಲಿಂದ ಬಟ್ಟೆ ತೊಳಿತೀವಲ್ಲ, ಅದಕ್ಕೆ. ಇದು ಏನಪ್ಪ ಡಿಫ್ರೆಂಟ್ ಅಂತ ಹೇಳಿದರೆ, ಏನು ನಾವು ಮಾರ್ಕೆಟ್ನಲ್ಲಿ ಯೂಸ್ ಮಾಡೋ ಪೌಡ್ರಿಗಿಂತ ಇದು ಸ್ಪೆಷಲ್ ಆಗಿದೆ. ಯಾಕಪ್ಪ ಅಂತಂದರೆ, ನಾವು ಇಲ್ಲಿ ಕಡಿಮೆ ಕ್ವಾಂಟಿಟಿ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಯಾವುದೇ ಥರ ಬಟ್ಟೆ ನಸಿಸೋದಿಲ್ಲ ಇಲ್ಲಿ. ಎಳಿ ಕೀಳೋದಾಗಲಿ, ಹೊಳ್ಳಿ ಹಳಿದಾದಂಗಾಗಲಿ, ಮತ್ತೇನಪ್ಪ ಅಂದ್ರೆ ಹರಿಯೋದಾಗಲಿ, ಕಾಲರ್ ಆಯಿತು, ಮತ್ತು ಜೆಂಟ್ಸ್ ಶರ್ಟಿನ ಕಾಲರ್ ಆಗಲಿ, ಮುಂಗಾಯ ಆಗಲಿ, ಈ ಥರ ಇವೆಲ್ಲ ಏನಾಗುತ್ತಂದರೆ ಜಲ್ದಿ ಏನು ತಿಕ್ಕಿ ತಿಕ್ಕಿ ಅಂದ್ರೆ ಹರಿದೋಗ್ಬಿಡ್ತಾವೆ. ಬಟ್ ಇಲ್ಲಿ ಇದನ್ನು ನಾವು ಹಾಕಿ ಬಟ್ಟೆ ತೊಳ್ಯಕ್ಕೆ ಪೌಡ್ರ್ ಮತ್ತು ಹೊಳಿ ಬಾರನ್ನು ಯೂಸ್ ಮಾಡೋದ್ರಿಂದ ಬಟ್ಟೆ ಜಲ್ದಿ ಹಳಿದಾಗುವುದಿಲ್ಲ, ಹೊಳಿ ಕಟ್ ಆಗುವುದಿಲ್ಲ, ತುಂಡಾಗುವುದಿಲ್ಲ. ಎಕ್ಸಾಂಪಲ್ ನೀವು ನೋಡಿರ್ಬೇಕು, ಅಲ್ಲಿ ಜೆಂಟ್ಸ್ ಬನಿಯನ್ನು ಏನಾಗುತ್ತೆ ಅಂದರೆ ಹೋಲ್ ಆಗುತ್ತೆ. ಯಾಕೆ ಆ ಥರ ಹೋಲ್ ಆಗುತ್ತಪ್ಪ ಅಂದರೆ, ನೀವೇನು ಮಾರ್ಕೆಟ್ನಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ ಪ್ರೊಡಕ್ಟನ್ನು ಯೂಸ್ ಮಾಡ್ತೀರಾ, ಪೌಡ್ರನ್ನು ಯೂಸ್ ಮಾಡ್ತೀರಾ, ವೀಲ್ ಆಗಿರ್ಬೋದು, ಸರ್ಫ್ ಎಕ್ಸಲ್ ಆಗಿರ್ಬೋದು, ರಿನ್ ಆಗಿರ್ಬೋದು, ಹೈಯೆಸ್ಟ್ ಕ್ವಾಂಟಿಟಿ ಅದರೊಳಗೆ ಎಸಿಡ್ ಕಂಟೆಂಟ್ ಇರುವುದರಿಂದ ಏನಾಗುತ್ತಪ್ಪ ಅಂದರೆ, ನಾವು ಬಟ್ಟೆ ತೊಳಿತಿರ್ತೀವಲ್ಲ, ನಮ್ಮ ಕೈನೂ ರಫ್ ಆಗುತ್ತೆ, ಹೊಳೆ ಸ್ಕಿನ್ ಸಿಪ್ಪಿ ಸುಲಿಯುತ್ತೆ, ಸ್ಕಿನ್ ಪಿಂಪಲ್ ಆಗಿ, ಮತ್ತು ಹೊಳೆ ಕೈಯಲ್ಲಿ ಏನಾಗುತ್ತೆ ಅಂದರೆ ವೈಟ್ ಆಗುತ್ತೆ. ಅದರಿಂದ ನಿಮ್ಗೆ ಗೊತ್ತಾಗ್ತಿರ್ಬೋದು ಹೈಯೆಸ್ಟ್ ಕ್ವಾಲಿಟಿ ಅದರೊಳಗೆ ಏನಾಗುತ್ತೆ ಅಂತಂದರೆ, ಹೈಯೆಸ್ಟ್ ಕ್ವಾಂಟಿಟಿ ಎಸಿಡನ್ನು ಯೂಸ್ ಮಾಡಿ ಆ ಪ್ರಾಡಕ್ಟನ್ನು ತಯಾರು ಮಾಡಿದ್ದೈತಿ. ಬಟ್ ಇದರಲ್ಲಿ ಎಸಿಡ್ ಇದೆ, ಬಟ್ ನಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸ್ಕಿನ್ನಿಗೆ ಆಯಿತು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಬಟ್ಟೆಗೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾವು ಪ್ರತಿ ಟೈಮು ಬಟ್ಟೆನ ತೊಳೆದಾಗ ಏನಾಗುತ್ತೆ ಅಂದರೆ, ಮೋದಿ ಕೇರ್ ಸೋಪ್ ಪೌಡ್ರನ್ನು ಯೂಸ್ ಮಾಡಿದಾಗ ಹೊಸದು ನಾವು ಒಗೆದು ಹಾಕಿದಾಗ ಬಟ್ಟೆ ಬಿರುಸಾಗ್ತೈತಿ. ಹೊಳ್ಳಿ ಹೊಸ ಬಟ್ಟೆ ತೊಳೆದಾಗ ಏನಾಗುತ್ತೆ ಅಂದರೆ, ನಮ್ಗೆ ಹೊಸ ಬಟ್ಟೆ ತಂದು ತೊಳೆದು ಹಾಕಿದಾಗ ಬಿರುಸ್ಟು ಯಾವ ಟೈಪ್ ಇರುತ್ತೆ ನೇಗಿ, ಆ ಥರ ನಮಗೆ ಪದೇ ಪದೇ ಒಗೆದ್ರೂ ಡೈಲಿ ಯೂಸ್ ಮಾಡಿದ್ರೂ ಆ ಥರ ಫೀಲ್ ಕೊಡುತ್ತೆ. ವಾಶ್ಮೆಟ್ ಬಾರ್ ಆಗಲಿ, ವಾಶ್ಮೆಟ್ ಪೌಡ್ರ್ ಆಗಲಿ, ಆ ಥರ ನಿಮಗೆ ಫೀಲ್ ಕೊಡುತ್ತೆ. ಅದಕ್ಕೆ ಇದನ್ನು ಯೂಸ್ ಮಾಡಬೇಕು ಅನ್ನೋದು, ನಾನೀಗ 2 ಇಯರ್ ಆಯಿತು ಯೂಸ್ ಮಾಡೋಕ್ಕತ್ತೆ, ಅಷ್ಟು 100% ನನಗೆ ರಿಸಲ್ಟ್ ಬಂದಿದೆ, ತುಂಬಾ ಒಳ್ಳೆಯ ರಿಸಲ್ಟು. ಮತ್ತೇನಪ್ಪ ಅಂದರೆ, ನಾವು 1 ಕೆಜಿನ ತೊಗೊಂಡ್ರೆ ಮಿನಿಮಮ್ ಏನಿಲ್ಲ ಅಂದರೂ ನಾನು 8 ರಿಂದ 10 ತಿಂಗಳ ಯೂಸ್ ಮಾಡ್ತೀನಿ. ಯಾಕಪ್ಪ ಅಂದರೆ, ಜಾಸ್ತಿ ಬಾರನ್ನು ಯೂಸ್ ಮಾಡೋದು ನಾನು. ಇದನ್ನೇ ನೆನೆ ಹಾಕಿ ಇಡಬೇಕಪ್ಪ ಅಂದರೆ, ಕೆಲವೊಬ್ಬರು ಏನು ಮಾಡ್ತಾರೆ, ನೈಟ್ ನೆನೆ ಹಾಕಿ ಮಾರ್ನಿಂಗ್ ತೊಳಿತಾರೆ ಬೇರೆ ಡಿಟರ್ಜೆಂಟ್ ಪೌಡ್ರಲ್ಲಿ. ಬಟ್ ಕೆಲವೊಬ್ಬರು 2 ಅವರ್ 3 ಅವರ್ ಇರ್ತಾರೆ. ಬಟ್ ಇದರಲ್ಲಿ ಅರ್ಧ ತಾಸು ಇಟ್ಟರೆ ಸಾಕು, 1 ಅವರಿಂದ ½ ಅವರ್ ಇಟ್ಟರೆ ಸಾಕು, ಅಷ್ಟು ಕ್ಲೀನ್ ಆಗುತ್ತೆ. ಕೊಳೆನೇ ಆಲ್ಮೋಸ್ಟ್ ರಿಮೂವ್ ಆಗಿರುತ್ತೆ ಬಟ್ಟೆಯಲ್ಲಿರೋ ಕೊಳೆ. ನಾವು ಜಾಸ್ತಿ ಅದಕ್ಕೆ ಫ್ರೆಷರ್ ಹಾಕಿ ತಿಕ್ಕಬೇಕನ್ನಂಗಿಲ್ಲ, ಆ ಥರ ವರ್ಕ್ ಮಾಡುತ್ತೆ. ಮಾರ್ಕೆಟಲ್ಲಿ ಎಷ್ಟೋ ನೆನೆ ಹಾಕಿಟ್ರೂ ಏನಾಗುತ್ತೆ ಅಂತಂದರೆ, ಮತ್ತು ಹೊಳೆ ತಿಕ್ಕಬೇಕು ನಾವು, ಅಷ್ಟು ಕೊಳೆ ಅಷ್ಟು ರಿಮೂವ್ ಆಗೋದಿಲ್ಲ. ಹೊಳೆ ನಮ್ಮದು ಏನಾಗುತ್ತೆ ಅಂದರೆ, ಬಟ್ಟೆ ನೆನೆ ಹಾಕಿಟ್ಟಾಗ, ಮಿಕ್ಸ್ ಬಟ್ಟೆ ನೆನೆ ಹಾಕಿಟ್ಟಾಗ ಕಲರ್ ಏನಾಗಿರ್ತೈತಿ, ಕೆಲವೊಂದು ಬಟ್ಟೆಗೆ ಅಂಟ್ಕೊಂಡಿರುತ್ತೆ. ಒಂದು ಬಟ್ಟೆ ಕಲರ್ ಹೋಗೋದಿರುತ್ತೆ, ಒಂದು ಬಟ್ಟೆ ಕಲರ್ ಬಿಡೋದಿಲ್ಲ. ಆ ಥರ ಇದ್ದಾಗ ಬೇರೆ ಬಟ್ಟೆಗೆ ಒಂದು ಬಟ್ಟೆಯಿಂದ ಇನ್ನೊಂದು ಕಲರಿಗೆ ಹತ್ತಿರುತ್ತೆ. ಅಂಥದ್ದು ಏನಾಗುತ್ತೆ ಅಂದರೆ, ಇದು ನಮ್ಮ ವಾಶ್ಮೆಟ್ ಬಾರ್ ಅಥವಾ ಪೌಡ್ರನ್ನ ಯೂಸ್ ಮಾಡ್ತಾ ಬಂದ್ವಿ ಅಂದರೆ ಆ ಕಲರ್ ಸಹಿತ ರಿಮೂವ್ ಆಗ್ತತಿ. ಎಕ್ಸಾಂಪಲ್, ಇವಾಗ ಒಂದು ಹೊಸ ಕಾಟನ್ ಬಟ್ಟೆ ತಂದಾಗ ಗಂಡ್ಮಕ್ಳ ಶರ್ಟಿಗೆ ಹತ್ತಿರುತ್ತಂತ ತಿಳ್ಕೊಳ್ರಿ ನೀವು ದೋಷಿಟ್ಟೊಳಗೆ. ಆವಾಗ ಅದನ್ನು ಏನು ಮಾಡುತ್ತಾರೆ, ಇವಾಗ ಕಲರ್ ಇದು ಮಾಡ್ಬೇಕಂತಂದ್ರೆ ಅದನ್ನು ಡ್ರೈ ಕ್ಲೀನಿಗೆ ಕೊಡ್ತಾರೆ, ಕಲರ್ ಹೋಗ್ಬೇಕಂತೇಳಿ, ಶರ್ಟ್ ಅಸಹ್ಯ ಆಗುತ್ತಂತೆ. ಬಟ್ ಆ ಥರ ನಮ್ಮ ಪ್ರಾಡಕ್ಟ್ ಮೋದಿಕೇರ್ ಪ್ರಾಡಕ್ಟನ್ನ ಯೂಸ್ ಮಾಡುವಾಗ ಆ ಥರ ನಾವು ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ, ಅಷ್ಟು ನಾವು ಡೈಲಿ ಯೂಸ್ ಮಾಡ್ತಾ ಬಂದಿವಪ್ಪ ಅಂತಂದರೆ, ಇದು ಬಾರ್ ಆಯಿತು ಪೌಡ್ರ್ ಆಯಿತು ಯೂಸ್ ಮಾಡ್ತಾ ಬಂದಂದರೆ ತಾನೇ ರಿಮೂವ್ ಆಗ್ತೈತೆ ಅದು. ನಾವು ಎಕ್ಸ್ಟ್ರಾ ಎಕ್ಸ್ಪೆಂಡೇಷನ್ ಹಾಕ್ಬೇಕನ್ನಂಗಿಲ್ಲ, ನಾವು ಬೇರೆ
ತೊಳೆಯಕ್ಕೆ ಅಂದ್ರೆ ಲಾಂಡ್ರಿಗೆ ಕೊಡಬೇಕು ಅನ್ನಂಗಿಲ್ಲ ಆ ಕಲರ್ ಹೋಗಲಿಕ್ಕೆ ಬಟ್ ಈ ಪೌಡರ್ ಅನ್ನು ನಾವು ಯೂಸ್ ಮಾಡ್ತಾ ಬಂದ್ವಿ ಅಂದ್ರೆ ಅದು ಕಲರ್ ಅಂಟಿಕೊಂಡಿದ್ದ ಕಲರ್ ಸಹಿತ ಇದಕ್ಕೆ ಪೇಡ್ ಆಗ್ತೈತಿ ವಾಶ್ ಮ್ಯಾಟ್ ಬಾರ್ ಆಗಲಿ ಹೊಳಿ ಡಿಟರ್ಜೆಂಟ್ ಪೌಡರಿಗೆ ಆಗಲಿ ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಏನಪ್ಪಾ ಅಂದ್ರೆ ಇಲ್ಲಿ ಕ್ವಾಂಟಿಟಿನೂ ಕಡಿಮೆ ಯೂಸ್ ಮಾಡೋದಿರುತ್ತೆ 100% ರಿಸಲ್ಟ್ ಇರುತ್ತೆ ನೀವು ಮಾರ್ಕೆಟ್ ಅಲ್ಲಿ ಎರಡು ಸ್ಪೂನ್ ಇಂದ ಮೂರು ಸ್ಪೂನ್ ಹಾಕಿದ್ರೂ ರಿಸಲ್ಟ್ ನಿಮಗೆ ಅಷ್ಟೇ ಕೊಡುತ್ತೆ ಹೌದಾ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಡೆಮೋ ಮುಖಾಂತರ ಕ್ಲಾರಿಟಿ ಸಿಗುತ್ತೆ ನಿಮಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುವಂತ ಎಕ್ಸ್ ಬ್ರಾಂಡ್ ಮತ್ತೆ ಕಾಣಿಸ್ತಾ ಇರಬಹುದು ನಿಮಗೆ ಇವೆರಡು ಬ್ರಾಂಡ್ ಅನ್ನು ತಗೊಂಡಿದ್ದೀನಿ ನಾನು ಇದಕ್ಕೆ ನಮ್ಮದು ಒಂದು ವಾಶ್ಮೆಟ್ ಪಾಪುಲರ್ ಡಿಟರ್ಜೆಂಟ್ ಪೌಡರ್ ಅನ್ನು ನಿಮಗೆ ಒಂದು ಡೆಮೋ ಮುಖಾಂತರ ತೋರಿಸ್ತೀನಿ ಬನ್ನಿ ಇಲ್ಲಿ 3 ಗ್ಲಾಸ್ ತಗೊಂಡಿದ್ದೀನಿ ಮೂರಕ್ಕೂ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಡ್ರಿಂಕಿಂಗ್ ವಾಟರ್ ನೋಡಿ ಮಾರ್ಕೆಟ್ ಅಲ್ಲಿ ಇರೋ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದಾಗ ಲೇಡೀಸ್ ಹ್ಯಾಂಡ್ ಗೊತ್ತಾಗಬಹುದು ರಫ್ ಆಗಿರುತ್ತೆ ಮತ್ತೆ ಹೊಳಿ ಕೆಲವೊಬ್ಬರಿಗೆ ವೈಟ್ ವೈಟ್ ಪೌಡರ್ ಆಗಿರುತ್ತೆ ಅಷ್ಟು ಕೆಮಿಕಲ್ ಅನ್ನು ಯೂಸ್ ಮಾಡಿರ್ತಾರಂತ ಇಲ್ಲಿ ನಾನು ಬೆಟಾಡಿನ ತಗೊಂಡಿದ್ದೀನಿ ಯಾಕಪ್ಪ ಅಂತ ಅಂದ್ರೆ ಇದು ಬಟ್ಟೆಗೆ ಅಂಟಿಕೊಂಡ್ರೆ ಹೋಗೋದಿಲ್ಲ ಜಲ್ದಿ ಕಲಿ ಹಾಸ್ಪಿಟಲ್ ಅಲ್ಲಿ ಡಿಂಚಲ್ ಅಂತ ಏನು ಯೂಸ್ ಮಾಡ್ತಾರೆ ಅದು ನಾನು ಜಾಸ್ತಿ ಕ್ವಾಂಟಿಟಿ ಇರೋದಕ್ಕೆ ಈ ಬಾಟಲ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಹಪ್ಪ ಬೂಸ್ ಹಾಕಿದ್ದೀನಿ ಇದಕ್ಕೆ ನೋಡಿ ಕಾಣಿಸ್ತಾ ಇರಬಹುದು ನಿಮಗೆ ಇಲ್ಲಿ ತೋರಿಸ್ತೇನೆ ನಾನು ನಿಮಗೆ ನೋಡಿ ಮೂರಕ್ಕೆ ಒಂದೊಂದು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ನಾನು ಈ ಸ್ಪೂನ್ ದೊಡ್ಡದಿದೆ ನೋಡಿ 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 ನಾನು ಅರ್ಧ ಸ್ಪೂನ್ ಅನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಅರ್ಧ ಸ್ಪೂನ್ ಅನ್ನು ಹಾಕ್ತಾ ಇದ್ದೀನಿ ಇದು ಮೋದಿ ಕೇರ್ ಪ್ರಾಡಕ್ಟ್ ನೋಡಿ ಹಾಕಿದಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಇಲ್ಲಿ ತೆಗಿತೀನಿ ನಾನು ನೋಡಿ ನಾನು ಯಾವುದನ್ನು ಕದಕಿಲ್ಲ ಅಂದರೆ ಮಿಕ್ಸ್ ಮಾಡಿಲ್ಲ ಇಲ್ಲಿ ಕಾಣಿಸ್ತಾ ಇರ್ಬೋದು ಯಾವ ಥರ ವರ್ಕ್ ಮಾಡ್ತಾ ಇದೆ ಅಂತ ನಿಮಗೆ ನಿಮ್ಮ ಕಣ್ಣಿದ್ರಿಗೆ ಇದೆ ರಿಸಲ್ಟು ಇಲ್ಲಿ ನೋಡಿ ಇದು ಮಾರ್ಕೆಟಲ್ಲಿರೋ ಪ್ರಾಡಕ್ಟು ನೋಡಿ ಎಷ್ಟು ಸ್ಪೀಡಾಗಿ ನಮ್ಮದು ವರ್ಕ್ ಮಾಡುತ್ತೆ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ನೋಡಿ ಇದು ಬ್ಲೂ ಕಲರ್ ಕಾಣಿಸ್ತಾ ಇದೆ ಇದು ಬ್ಲೂ ಕಲರ್ ಕಾಣಿಸ್ತಾ ಇದೆ ನೋಡಿ ಪೂರ ವೈಟ್ ಕಲರ್ಗೆ ಟರ್ನ್ ಆಯಿತು ಕಾಣಿಸ್ತಾ ಇರ್ಬೋದು ನಿಮಗೆ ಇದನ್ನು ಯೆಲ್ಲೋ ಶೇಡ್ ಇದೆ ನೋಡಿ ಇದರೊಳಗೆ ಬ್ಲೂ ಕಲರ್ ಡಾಟ್ ಡಾಟ್ ಹಾಕಿದ್ದಾರೆ ಕನೆಂಟನ್ನು ಹಾಕಿದ್ದಾರೆ ಅದು ಹಾಗೆ ಇದೆ
ನೀವು ಒಂದು ಬಕೆಟ್ ನೀರಿಗೆ ಒಂದು ಸ್ಪೂನ್ ಹಾಕಿದರೆ ಸಾಕು ನಮ್ಮದು ಮೋದಿ ಕೇರ್ದು ವಾಶ್ಮೆಟ್ ಪಾಪ್ಯುಲರ್ ಡಿಟರ್ಜೆಂಟ್ ಪೌಡ್ರನ್ನು ನೋಡಿ ಯಾವ ಥರ ಕೊಳೆನ ರಿಮೂವ್ ಮಾಡಿದೆ ಅಂತ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಬ್ಲ್ಯಾಕ್ ಯಾಕಾಗಿದೆಪ್ಪ ಅಂತಂದರೆ ಅದು ಬೆಟ್ಟಡಿನನ್ನು ಹಾಕಿದ್ದನ್ನು ಸಪ್ರೇಟ್ ಮಾಡಿದೆ ಅದಕ್ಕೆ ನಿಮಗೆ ಬ್ಲ್ಯಾಕ್ ಇದು ವೈಟ್ ಇದರಲ್ಲಿ ನೋಡಿ ಎಲ್ಲೋ ಬ್ಲೂ ಕಲರು ಡಾಟ್ ಹಾಕಿದ್ದು ಹಾಗೆ ಇದೆ ಅದು ಯಾವ ಕಂಟೆಂಟ್ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನಿಮಗೆ ಕಾಣಿಸ್ತಾ ಇರ್ಬೋದು ತೋರಿಸ್ತೀನಿ ಇಲ್ಲಿ ಇದು ಬ್ಲೂ ಕಲರ್ ಡಾಟ್ ಡಾಟ್ ಹಾಕಿದ್ದು ಹಾಗೆ ಇದೆ ನೋಡಿ ಚೆನ್ನಾಗಿ ಇದು ಹರಳು ಹರಳು ಹಾಗೆ ಇದೆ ಇದೊಂದು ಸ್ಪೆಷಲ್ ಕ್ವಾಲಿಟಿ ನೋಡಿ ಇದು ಪೌಡ್ರು ಹರಳು ಹರಳು ಹಾಗೆ ಇದೆ ಮಾರ್ಕೆಟಲ್ಲಿ ಇರೋದು ನೋಡಿ ತಳದಲ್ಲಿ ಹಾಗೆ ಇದೆ ನೋಡಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹರಳು ಹರಳು ಹಾಗೆ ಇದೆ ಕರಗಿಲ್ಲ ನೋಡಿ ಹಾಗೆ ಇದೆ ಬಟ್ ನಮ್ಮ ಪೌಡ್ರನ್ನ ನೋಡಿ ನೀವು ಯಾವ ಥರ ನೊರೆ ಇದ್ದಿದೆ ನೋಡಿ ಇದು ನೊರೆ ನೋಡಿ ಇದು ನೊರೆ ನೋಡಿ ಮತ್ತು ಪೌಡ್ರು ನೋಡಿ ಒಂಚೂರು ಪೌಡ್ರು ಉಳ್ಕೊಂಡಿಲ್ಲ ತಳದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇದು ನೋಡಿ ಇದು ನೋಡಿ ಪೌಡ್ರು ಮತ್ತು ಇದು ನೋಡಿ ನಾವು ಯಾವ ಥರ ಹಾಕಿದ್ದೀನಿ ಪೌಡ್ರು ಅದೇ ಥರ ಉಳ್ಕೊಂಡಿದೆ ಬಟ್ ಮೋದಿ ಕೇರ್ ಪ್ರಾಡಕ್ಟ್ ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲಿ ಮೆಲ್ಟ್ ಆಗಿದೆ ಮಿಕ್ಸ್ ಆಗಿದೆ ಮತ್ತು ಇದು ಹೆಂಗಾಗಿದೆ ಅಂತ ಅಂದರೆ ಅರ್ಧ ಕ್ವಾಂಟಿಟಿ ಏನಾಗುತ್ತೆ ಅಂತಂದರೆ ನೀರಲ್ಲೇ ಹೋಗುತ್ತೆ ಇನ್ನೊಂದು ಏನಪ್ಪ ಅಂದರೆ ಬಟ್ಟೆಗಳಿಗೆ ಅದು ಸಪ್ಲೈ ಆಗೋದಿಲ್ಲ ನೋಡಿ ಪೂರ ಹಳಕಳ ಹಾಗೆ ಇದೆ ನೋಡ್ತಾ ಇರ್ಬೋದು ನೀವು ಇದು ನೋಡಿ ನೋಡಿ ಇದು ನೋಡಿ ನೋಡಿ ಅದಕ್ಕೆ 100% ರಿಸಲ್ಟ್ ಅಂತ ಹೇಳ್ಬೋದು ನಮ್ಮ ಮೋದಿ ಕೇರ್ ಪ್ರಾಡಕ್ಟು ಪ್ರತಿಯೊಂದು ಪ್ರಾಡಕ್ಟು ಅಷ್ಟೇ ನಿಮಗೆ ತುಂಬ ಏನಾಗುತ್ತೆ ಯೂಸ್ಫುಲ್ ಆಗುತ್ತೆ ಇದು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಳ್ಳಿ ಅಷ್ಟು ಯಾವುದೇ ಕೆಮಿಕಲ್ ಇಲ್ಲ ಇದರಲ್ಲಿ ರ್ಯಾಶ್ ಕೆಮಿಕಲ್ ಯಾವುದು ಯೂಸ್ ಮಾಡಿರೋಲ್ಲ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಮತ್ತು ಏನಪ್ಪ ಅಂದರೆ ಕೆಮಿಕಲ್ ಇಲ್ಲದ ಪ್ರಾಡಕ್ಟ್ ತಯಾರಾಗೋದಿಲ್ಲ ಇದಂತೂ 100% ಗ್ಯಾರಂಟಿ ಬಟ್ ಇದರಲ್ಲಿ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಏನಪ್ಪ ಅಂತಂದರೆ 0.5% ಯೂಸ್ ಮಾಡಿ ಕೆಮಿಕಲನ್ನು ಯೂಸ್ ಮಾಡಿ ಪ್ರಾಡಕ್ಟನ್ನು ತಯಾರು ಮಾಡಿರ್ತಾರೆ ಮತ್ತು ಏನಪ್ಪ ಅಂದರೆ ಅದನ್ನು ಸೋಸಿ ಮಾನವನ ದೇಹಕ್ಕೆ ಸೈಡ್ ಎಫೆಕ್ಟ್ ಆಗಲಷ್ಟು ಕ್ವಾಲಿಟಿಯನ್ನು ಕಂಟೆಂಟನ್ನು ಹಾಕಿ ತಯಾರು ಮಾಡಿರ್ತಾರೆ ಅದಕ್ಕೋಸ್ಕರ 100% ನಮಗೆ ರಿಸಲ್ಟ್ ಕೊಡುತ್ತೆ ಮತ್ತು ಸಫಿಷಿಯಂಟ್ ಆಗುತ್ತೆ ನಾವು ಕೊಟ್ಟಿದ್ದ ಅಮೌಂಟಿಗೆ ಅದು 2 ವರ್ಕ್ ಮಾಡುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಪ್ಪ ಅಂತಂದರೆ ಪ್ರತಿಯೊಂದು ಪ್ರಾಡಕ್ಟ್ ನಾನು ಯೂಸ್ ಮಾಡಿ ನಿಮಗೆ ರಿಸಲ್ಟನ್ನು ಹೇಳ್ತಾ ಇರೋದು ಅಷ್ಟೂ ನನಗೆ ಗ್ಯಾರಂಟಿ ಇದೆ ನೋಡ್ತಾ ಇರ್ಬೋದು ಯಾವ ಥರ ನೊರೆ ಬಂದಿದೆ ನೋಡಿ ಇದು ನೊರೆ ನೊರೆ ನೋಡಿ ನೊರೆ ಇಲ್ಲ ನೋಡಿ ಮತ್ತು ಸ್ಮೆಲ್ಲೂ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ಬೋದು ನೀವು ಒಂದ್ಸಲ ಟ್ರೈ ಮಾಡ್ಬೋದು 100% ಟ್ರೈ ಅನ್ನೋಕೆ 100% ತೊಗೊಂಡು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಇದೆ ಅನ್ನೋದನ್ನು ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಹೊಸಬ್ರು ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರ್ತೈತೆ ಪ್ರೆಸ್ ಮಾಡಿರಿ ಮತ್ತು ಇನ್ನೊಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ